ಅರುಣ್ ದೇಸಾಯ್ ಹೇಳ್ತಾರೆ ಸರ್ ಆಲ್ಮೋಸ್ಟ್ ಎಲ್ರು ಆನ್ಲೈನ್ ಆರ್ಡರ್ ಮಾಡ್ತಾರೆ ಹಾಗಿದ್ಮೇಲೆ ಶಾಪ್ ಹಾಕಿದ್ರೆ ಏನ್ ಲಾಭ ಅಂತ ಕೇಳ್ತಾರೆ ನೋಡಿ ನಮ್ಮಲ್ಲೊಂದು ತಪ್ಪು ಕಲ್ಪನೆ ಇದೆ ನಾವೇನೋ ಒಂದು ಮಾಡಿದ ತಕ್ಷಣ ಎಲ್ರು ಹಾಗೇನೆ ಅಂತ ಅನ್ಕೊಳ್ತೀನಿ ಅದು ತಪ್ಪು ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ ಎಲ್ಲ ಆನ್ಲೈನ್ ಇಲ್ಲ ಇವತ್ತು ಕೂಡ ಆಫ್ಲೈನ್ ಇದೆ ಕಿರಾಣ ಅಂಗಡಿ ನಾನು ನನಗೆ ನಮ್ಮ ಹರಳಿ ಮಠದಲ್ಲಿ ನಾನು ಬಿಸ್ನೆಸ್ ಕಲ್ತಿದ್ದು ಫಸ್ಟ್ ನಮ್ಮ ವೆಂಕಟೇಶಣ್ಣನ ಅಂಗಡಿಯಲ್ಲಿ ವೆಂಕಟೇಶಣ್ಣ ಹಳ್ಳಿ ಮಠದಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಅನ್ನು ಮಾಡ್ತಾರೆ ಮೊನ್ನೆ ಹೋದಾಗ ಮಾತಾಡ್ತಿದ್ದೆ ಹೇಗಿದೆ ಅಂತ ಇವತ್ತು ಕೂಡ ಬಹಳ ಚೆನ್ನಾಗಿ ವ್ಯಾಪಾರ ಮಾಡ್ತಾರೆ ಅದ್ರಲ್ಲೂ ಲಾಕ್ಡೌನ್ ಟೈಮ್ ಅಲ್ಲಂತೂ ಬಹಳ ವ್ಯಾಪಾರ ಆಗ್ತಿತ್ತು ಅಂತ ಹೇಳ್ತಿದ್ರು ಸೊ ಹಾಗಾಗಿ ಇದು ಎಲ್ರಿಗೂ ಕೂಡ ಇನ್ಫ್ಯಾಕ್ಟ್ ಕಿರಾಣ ಸ್ಟೋರ್ಗಳು ಹಳ್ಳಿ ಹಳ್ಳಿಯಲ್ಲಿ ಇವತ್ತು ಕೂಡ ಅಲ್ಲೆಲ್ಲ ನೋಡ್ಬಿಟ್ರೆ ಮಾರಿಗೊಂದೊಂದು ಇದ್ದಾವೆ ಅಕ್ಕಪಕ್ಕದಲ್ಲಿದೆ ಹಳ್ಳಿಯಲ್ಲಿ ಎಲ್ಲರೂ ವ್ಯಾಪಾರ ಮಾಡ್ತಿದ್ದಾರೆ ಸೊ ಇದು ತಪ್ಪು ಅಭಿಪ್ರಾಯ ಯಾಕಂದ್ರೆ ಇವತ್ತು ಸಿಟಿಯಲ್ಲೂ ಕೂಡ ಜನ ಆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಈಗ ಲಾಸ್ಟ್ ವೀಕೆಂಡ್ ಅಂತ ಕಾಣುತ್ತೆ ಸಂಡೇ ನಾನು ನನ್ನ ಬಟ್ಟೆಯನ್ನ ನಾನು ಆನ್ಲೈನ್ ತಗೊಳೋದೇ ಇಲ್ಲ ನಾನು ಅಲ್ಲಿ ಹೋಗಿಯೇ ತಗೊಳೋದು ನನಗೆ ಶಾಪಿಗೆ ಹೋಗೇ ತಗೊಳ್ತೀನಿ ನಾನು ಅದು ಮತ್ತೆ ಸೇಮ್ ವೈಟ್ ಶರ್ಟೆ ಹಾಕೋದು ಬೇರೆ ಏನು ತಗೊಳಲ್ಲ ಸೇಮ್ ಟ್ರೌಸರು ಸೇಮ್ ಅದೇನು ಕಲರು ಪ್ರತಿಯೊಂದು ಬ್ರ್ಯಾಂಡು ಸ್ಟೈಲ್ ಕೋಡು ಸೇಮ್ ಆದ್ರೂ ಕೂಡ ಅಲ್ಲಿ ಹೋಗಿಯೇ ತಗೊಳ್ತೀನಿ ಸೊ ಹಾಗೆ ಕೆಲವರಿಗೆ ಅದೊಂದು ಎಕ್ಸ್ಪೀರಿಯೆನ್ಸ್ ಓಕೆ ಹಾಗಾಗಿ ಆಫ್ಲೈನ್ ಸ್ಟೋರ್ ಕೂಡ ಇನ್ನಷ್ಟು ವರ್ಷಗಳು ಮತ್ತೆ ನೀವು ಬಟ್ಟೆ ಶೂಸು ಅದಕ್ಕೆಲ್ಲ ಟೈಮ್ ವೇಸ್ಟ್ ಆನ್ಲೈನ್ ಅಲ್ಲಿ ತಗೊಂಡ್ರೆ ಟೈಮ್ ವೇಸ್ಟ್ ಆಫ್ಲೈನ್ ಅಲ್ಲಿ ಎಲ್ಲರೂ ಹೋಗುವಾಗ ವೇ ಒಂದ್ ಅಂಗಡಿಗ್ ಹೋಗ್ಬಿಟ್ಟು ಕೊಂಡ್ಕೊಳ್ಳೋದೇ ಚಂದ ನೀವು ಮನೆಗ್ ತರ್ತೀರಂತೆ ಮೂರ್ ಮೂರ್ ಸರಿ ಮತ್ತೆ ಆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತೀವಲ್ಲ ಅದಿರಲ್ಲ ನಂಗೆ ಬಟ್ಟೆ ತಗೋಬೇಕು ಅಂದಾಗ ಹೋಗಿ ಖುಷಿಯಲ್ಲಿ ನನಗೆ ಇದು ಡೆಲಿವರಿ ಸತಿ ನಂಗೆ ಮೂಡ್ ಆಫ್ ಆಗಿರುತ್ತೆ ಏ ಬಟ್ಟೆ ಬೇಡಪ್ಪ ಅಂತ ಹಾಗಾಗಿ ಅದೇನ್ ನನಗೇನು ಅನ್ಸಲ್ಲ ಅಂಗಡಿಗಳು ಇದ್ದೇ ಇರುತ್ತೆ ಆನ್ಲೈನ್ ಬೆಳೆಯುತ್ತೆ ಬಟ್ ಆಫ್ಲೈನ್ ಇದ್ದೇ ಇರುತ್ತೆ